ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಇದ್ದೀರ ನಾನು ಪಿ ಯು ಸಿ ಪರೀಕ್ಷೆಯಲ್ಲಿ ರಿಜಿಸ್ಟರ್ ನಂಬರ್ನ ಬರಬೇಕಾಗುತ್ತೆ ಅಲ್ಲಿ ಪ್ರತಿಯೊಂದು ಪೇಜ್ಗೆ ನಾನು ರಿಜಿಸ್ಟರ್ ನಂಬರ್ ಬರಬೇಕಾಗುತ್ತೆ ನಾನು ಅದನ್ನು ಬರೆದಿಲ್ಲ ಇದರಿಂದ ನನಗೆ ಫಿಜರ್ ಆಡೋ ಪ್ರಾರಂಭ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡ್ಬೇಕು ಅಲ್ಲಿ ಪ್ರಾರಂಭ ಆಗುತ್ತೆ ಅಂತ ಮತ್ತೆ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಇದ್ದಾರೆ ನನ್ನದು ಇನ್ನು ಕೂಡ ಪೇಜ್ ನಂಬರ್ ಕೂಡ ಎಷ್ಟು ಪೇಜ್ ಬರೆದಿದೆ ಅದನ್ನು ಕೂಡ ಬರ್ತಿದ್ದಿಲ್ಲ ಮತ್ತು ನಾನು ಮಾರ್ಕ್ ಕೂಡ ಮಾಡಿಲ್ಲ ಯಾವ ಕಾಲೇಜ್ ಪೇಜ್ ಬಿಡಿದ್ದೆ ಅದಕ್ಕೆ ಮಾರ್ಕ್ ಕೂಡ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾನು ಮಾಡಿಲ್ಲ ಏನಾದರೂ ತೊಂದರೆ ಆಗುತ್ತೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದರು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಪಿ ಯು ಸಿ ಬೋರ್ಡ್ ಪ್ರಕಾರ ಅದಕ್ಕಿಂತ ಮತ್ತೆ ಇನ್ನೂ ನೀನು ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅದೇ ಲೈಕ್ನ ಮಾಡಿ ನಿಮಗೆ ಹಾಗೆ ರಿಜಿಸ್ಟರ್ ನಂಬರ್ ಬಂದುಬಿಟ್ಟು ಪ್ರತಿ ಪೇಜ್ನಲ್ಲಿ ಯಾಕೆ ಬರೀ ಕೇಳ್ತಿದ್ದಾರೆ ಅಂದರೆ ಪಿ ಯು ಸಿ ಬೋರ್ಡ್ ಅವರು ಇನ್ ಕೇಸ್ ನಿಮ್ಮದು ಪೇಪರ್ ಬಂದುಬಿಟ್ಟು ಮಿಸ್ಲೀಡಾದರೆ ಇನ್ ಕೇಸ್ ಅರ್ಧ ಹೋದರೆ ಅಥವಾ ಏನಾದರೂ ಒಂದು ಒಂದು ಶೀಟಿನ ಒಂದು ಕಡೆ ಇನ್ನೊಂದು ಶೀಟಿನ ಒಂದು ಕಡೆ ಈ ರೀತಿ ಏನಾದ್ರೂ ಪ್ರಾರಂಭ ಆದರೆ ಅದು ಇನ್ ಕೇಸ್ ಎಕ್ಸ್ಚೇಂಜ್ ಆಗಿರ್ಬೋದು ಇರ್ಬೋದು ಅಥವಾ ನಿಮಗೆ ಬೋರ್ಡ್ಗೆ ಹೋಗೋದು ಬೋರ್ಡಿಂದ ವ್ಯಾಲ್ಯೂಷನ್ ಮಾಡೋದು ವ್ಯಾಲಕ್ಷನಿಂದ ಮತ್ತೆ ಹೋಗೋದು ಆ ರೀತಿ ಏನಾರು ಪ್ರಾರಂಭ ಆದರೂ ಕೂಡ ವಿದ್ಯಾರ್ಥಿ ಇದ್ದಷ್ಟರಿಂದ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಒಂದು ಬಾರಿ ಕೂಡ ಮೋಸ ಹೋಗಬಾರ್ದು ಅಂತ ಹೇಳಿ ಆ ಥರ ರಿಜಿಸ್ಟರ್ ನಂಬರ್ನ ಬ್ರೇಕ್ ಕೊಡ್ತಾರೆ ಆ ರೀತಿ ನಿಮ್ಮಂದು ನೀವು ಬರ್ದಿಲ್ಲ ಅಂದರೆ ನೀನು ನಿಮ್ಮನ್ನು ನಿಮ್ಮ ಪೇಪರನ್ನು ವ್ಯಾ ಮಾಡಲ್ಲ ಅಂತೇನೆಲ್ಲ ಮಾಡ್ತಾರೆ ಬಟ್ ಅದು ರೂಲ್ಸ್ ಇರೋ ಕಾರಣ ನೀವು ವಿದ್ಯಾರ್ಥಿಗಳನ್ನ ಅನ್ಸರ್ ಆಗುತ್ತೆ ಇನ್ ಕೇಸ್ ಪೇಪರ್ ಪೇಪರ್ಗೆ ಬರೋದ್ರೆ ನಿಮಗೆ ತೊಂದರೆ ಆಗುತ್ತೆ ಆದರೂ ಕೂಡ ವ್ಯಾಲ್ಯೂಯೇಟರ್ ಮಾಡ್ತಾರೆ ಆದರೆ ನೀವು ರೀಸ್ಟರ್ ನಂಬರ್ ನೋಡೋದಾದ್ರೆ ರಿಜಿಸ್ಟರ್ ನಂಬರ್ನ ಪಕ್ಕನೇ ಬರಬೇಕಾಗುತ್ತೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ನಿಮಗೆ ಆ್ಯಪ್ನೇ ಇರಬೇಕಾಗುತ್ತೆ ನಿಮಗೆ ಆಧಾರ್ ಕಾರ್ಡು ಎಷ್ಟು ಇಂಪಾರ್ಟೆಂಟು ರಿಜಿಸ್ಟರ್ ನಂಬರ್ ಕೂಡ ಪರೀಕ್ಷೆಯಲ್ಲಿ ಅಷ್ಟು ಇಂಪಾರ್ಟೆಂಟು ಈ ರಿಜಿಸ್ಟರ್ ನಂಬರ್ನಿಂದಲೇ ನಿಮಗೆ ರಿಸಲ್ಟ್ ಬರೋದು ಈ ರಿಜಿಸ್ಟರ್ ನಂಬರಿಂದಲೇ ನಿಮಗೆ ಫುಲ್ ಡಾಟಾ ಬಂದ್ಬಿಟ್ಟು ಸೇವ್ ಆಗಿರುತ್ತೆ ಬಾರ್ಡಲ್ಲಿ ಈ ರಿಜಿಸ್ಟರ್ ನಂಬರ್ ಬಂದುಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಫ್ರಂಟ್ ಪೇಜ್ ರಿಶಿಸ್ಟರ್ ನಂಬರ್ ಬರೀತೀರಾ ಅಂದರೆ ಪಕ್ಕ ರಿಶ್ಟರ್ ನಂಬರ್ ಬರಬೇಕಾಗುತ್ತೆ ಯಾವುದೇ ರೀತಿ ನೀವು ಮಿಸ್ಟೇಕ್ ಮಾಡಬೇಡಿ ರಿಶ್ಟರ್ ನಂಬರ್ನ ಇನ್ ಕೇಸ್ ನೀವು ತಪ್ಪು ಮಾಡಿದ್ರೆ ನಿಮ್ಮ ರಿಸಲ್ಟ್ ಡಿಲೇ ಆಗೋ ಸಾಧ್ಯತೆ ಇರುತ್ತೆ ರಿಸಲ್ಟ್ ಬಂದ್ಬಿಟ್ಟು ಪ್ರಾರಂಭ ಆಗೋ ಸಾಧ್ಯತೆ ಇರುತ್ತೆ ರಿಜಿಸ್ಟರ್ ನಂಬರ್ ಒಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ರಿಜಿಸ್ಟ್ ನಂಬರ್ನ ವಿದ್ಯಾರ್ಥಿಗಳು ದಯವಿಟ್ಟು ನೀಟಾಗಿ ಕಲ್ತ್ಕೊಳ್ಳಿ ನೀಟಾಗಿ ಕಲ್ತ್ಕೊಂಡು ನೀಟಾಗಿ ಬರೋ ಪ್ರತಿ ಪೇಜಿಗೂ ಬರೋದಿಲ್ಲ ಅಂದರೆ ನೋ ಪ್ರಾಬ್ಲಮ್ ಬಟ್ ಅದನ್ನು ಫ್ಯೂಚರಲ್ಲಿ ಅನುಸರಿಸ್ಕೊಂಡೋಗಿ ಇದು ಕೂಡ ನಮಗೆ ರಿಯಲಿ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ಖಂಡಿತ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪೇಜ್ ನಂಬರ್ ಕೂಡ ನಿಮಗೆ ಗೊತ್ತಿ ಫಸ್ಟ್ ಪೇಜಲ್ಲಿ ಎಷ್ಟು ಪೇಜ್ ಇದ್ದಾವೆ ನೀವು ಬುಕ್ ಅಡಿಷನ್ ಬುಕ್ನಲ್ಲಿ ತಗೊಂಡಿದ್ರೆ ಅದ್ರದ್ದು ಎಷ್ಟು ಪೇಜು ಅಂತಲ್ಲ ಮೆನ್ಷನ್ ಮಾಡ್ತಾರೆ ಇದು ಕೂಡ ಅಡಿಷನ್ ಶುಡ್ ಎಷ್ಟು ತೊಗೊಂಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಅವರಿಗೆ ಇನ್ ಕೇಸ್ ನಿಮ್ಮದು ಕೂಡ ಸೇಮ್ ನಮ್ಮ ಮುಂಚೆ ಹೇಗೆ ಹೇಳಿದ ಅದೇ ರೀತಿ ಏನಾದರೂ ಚೇಂಜ್ ಆಗೋದು ಮಿಸ್ಟೇಕ್ ಆಗೋದು ಅಥವಾ ಆಗೋದು ಏನೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಪೇಜ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೂ ಅದಕ್ಕೋಸ್ಕರ ಬೋರ್ಡ್ ಅವರು ಕೂಡ ಪೇಜ್ ನಂಬರ್ನ ಕೊಟ್ಟಿರ್ತಾರೆ ಇನ್ ಕೇಸ್ ನೀವು ಪೇಜ್ ನಂಬರ್ ಬರ್ದಿಲ್ಲ ಅಂದ್ರೂ ಕೂಡ ವ್ಯಾಲ್ಯೂಷನ್ ಮಾಡೋಲ್ಲ ಅಂತಲ್ಲ ಬಟ್ ಬರೀರಿ ನಿಮಗೆ ಸೀದಾ ಎಲ್ಪ್ ಹೋಗೋದು ಅಂತ ಇದು ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ನೀವು ಯಾವುದೇ ರೀತಿ ಮಿಸ್ಟೇನು ಮಾಡಬೇಡಿ ಎಷ್ಟು ಪೇಜ್ ಬರೆದಿದ್ದೀರಾ ಅಷ್ಟು ಪೇಜ್ನ ಬರೀರಿ ಮತ್ತು ಅಡಿಷನ್ ಶೀಟ್ ತಗೊಂಡಿದ್ರು ಕೂಡ ಎಷ್ಟು ತಗೊಂಡಿದ್ದೀನಿ ಅಷ್ಟು ಮಾತ್ರ ಬರೀರಿ ಇಟ್ಟು ಕೂಡ ಎಷ್ಟು ತಗೊಂಡಿದ್ರೆ ಅಷ್ಟು ಕೂಡ ಬರಬೇಕಾಗುತ್ತೆ ನಂತರ ನಂಬಿಬಿಟ್ಟು ಲಾಸ್ಟ್ ಗೀಟ್ ಎಳೆಯೋದು ನಿಮ್ಮದು ಇನ್ ಕೇಸ್ ನಿಮ್ಮದು ಖಾಲಿ ಪೇಜ್ಗಳು ಉಳಿದಿದ್ರೆ ಕೀ ಪೇಜ್ಗಳು ಉಳಿದಿದ್ರೆ ಅದನ್ನು ಗೀಟ್ ಎಳೆಯೋದು ಸಾಕಷ್ಟು ವಿದ್ಯಾರ್ಥಿಗಳು ಎಳೆದಿಲ್ಲ ಇದನ್ನು ಅನುಸರಿಸ್ಕೊಂಡು ಹೋಗುತ್ತೆ ಯಾಕಂದರೆ ನಿಮ್ಮ ಪೇಪರ್ ಯಾವುದೇ ರೀತಿ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಕೇಸ್ ನಿಮ್ಮ ಪೇಪರು ಒಂದು ಕಡೆ ನನ್ನ ಕಡೆಗೆ ಹೋಗಬೇಕಾದ್ರೆ ಯಾವುದೇ ರೀತಿ ಮತ್ತೆ ಅದನ್ನು ತಿದ್ದೋದು ಮತ್ತೆ ಬರೆಯೋದು ಮತ್ತೆ ಇಲ್ಲಿಗಲ್ ವೇ ಆಗಬಾರ್ದು ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಕೂಡ ಅನುಸರಿಸ್ಕೊಂಡು ಹೋಗಿ ಇನ್ ಕೇಸ್ ನೀವು ಬರ್ದಿಲ್ಲ ಅಂದ್ರೆ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಪ್ಯೂ ಬೋರ್ಡ್ ಅವರೇ ಶೀಲ್ ಮಾಡಿ ನಿಮ್ಮ ಆನ್ಸರ್ ಬುಕ್ಲೆಟ್ನ ಸೇಫ್ ಆಗಿ ಆ್ಯಂಡಲ್ಲಿ ಕೂಡ ಮಾಡ್ತಾರೆ ಆಯಾ ఆ ప్యూ బోర్డ్ డిపార్ట్మెంట్ కిందికి ఇది ఇవతిన వీడియో థ్యాంక్ యూ ఫార్ వాచింగ్